ಇವತ್ತು ಜೆಡಿಎಸ್ ನ ಪಂಚರತ್ನ ಯಾತ್ರೆಯ ಸಮಾರೋಪ ಸಮಾರಂಭ ನಡೀತಾ ಇದೆ. ಮೈಸೂರಿನ ಈ ಚಾಮುಂಡಿ ದೇವಾಲಯದ ತಪ್ಪಲಲ್ಲಿ ನಡೀತಾ ಇರುವಂತಹ ಈ ಸಮಾವೇಶಕ್ಕೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಮಂದಿ ಪಾಲ್ಗೊಳ್ತಾ ಇದ್ದಾರೆ. ಈ ಐತಿಹಾಸಿಕ ಸಮಾರಂಭ ಯಾವ ರೀತಿ ಇದೆ ಮತ್ತೆ ಈ ಪಂಚರತ್ನ ಯಾತ್ರೆಯ ಉದ್ದೇಶಗಳೇನು ಮತ್ತೆ ಈ ಐತಿಹಾಸಿಕ ಸಮಾರಂಭದಿಂದ ಜೆಡಿಎಸ್ಗೆ ಎಷ್ಟು ಲಾಭ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಜೊತೆ ಈಗ ಮಳವಳ್ಳಿ ಕ್ಷೇತ್ರದ ಶಾಸಕರಾದ ಅಂದಾನಿ ಅವರಿದ್ದಾರೆ, ಅವ್ರೇನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಇವಾಗ ಈ ಐತಿಹಾಸಿಕ ಸಮಾವೇಶ ನಿಜವಾಗ್ಲೂ ಜೆಡಿಎಸ್ಗೆ ಯಾವ ರೀತಿ ಪ್ಲಸ್ ಆಗುತ್ತೆ ಸರ್? ಕುಮಾರಣ್ಣ ಈ ರಾಜ್ಯದಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಸಡ್ಡೊಡೆದು ಇವತ್ತು ಪ್ರಾದೇಶಿಕ ಪಕ್ಷದವನ್ನ ಇವತ್ತು ಚಾಲೆಂಜ್ ಆಗಿ ತಗೊಂಡು ಲಕ್ಷಾಂತರ ಜನವನ್ನ ಇಲ್ಲಿ ಸೇರಿಸಿರ್ತಕ್ಕಂಥದ್ದು ಅವರ ಅಭಿಮಾನ ಮತ್ತು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಜನರು ಯಾವತ್ತೂ ಕೂಡ ಕಡಿಮೆ ಆಗಿಲ್ಲ ಅಂತಕ್ಕಂಥದ್ದು ಈ ಜನಸಮೂಹವೇ ಸಾಕ್ಷಿಯಾಗಿದೆ. ಅದರಿಂದ ಕುಮಾರಣ್ಣ ಅವರು ಮುಂದಿನ ಮುಖ್ಯಮಂತ್ರಿಯಲ್ಲಿ ಯಾವುದೇ ಅನುಮಾನ ಬೇಡ. ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಒಂದೇ ಬರುತ್ತೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲ, ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಕೂಡ ಕರ್ನಾಟಕ ಪ್ರವಾಸ ಮಾಡ್ತಾ ಇದ್ದಾರೆ ಮತ್ತೆ ಅದಲ್ಲದೆ ಮಂಡ್ಯ ಜಿಲ್ಲೆಗೂ ಕೂಡ ಬಂದೋದ್ರು, ಅದೇನಾದ್ರೂ ಇದಕ್ಕೆ ಎಫೆಕ್ಟ್ ಆಗುತ್ತಾ ಇಲ್ಲ ಜೆಡಿಎಸ್ ಬಿಜೆಪಿ ಮೇಲೆ ಎಫೆಕ್ಟ್ ಆಗುತ್ತಾ? ಯಾವ ಪಾರ್ಟಿ ಎಫೆಕ್ಟ್ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ. ಆದ್ರೆ ರಾಷ್ಟ್ರೀಯ ಪಕ್ಷಗಳನ್ನ ದೂರ ಇಡ್ತಕ್ಕಂಥದಕ್ಕೆ ಈಗಾಗಲೇ ಜನ ತೀರ್ಮಾನ ಮಾಡಿದ್ದಾರೆ. ನಮ್ಮ ನಾಯಕರು ಕುಮಾರಣ್ಣನ ಪಂಚರತ್ನ ಯೋಜನೆಗಳಿದೆಯಲ್ಲ, ಆ ಯೋಜನೆಗಳನ್ನ ಎಲ್ಲ ಜನರು ಒಪ್ಕೊಂಡಿದ್ದಾರೆ. ಅದು ರೈತರ ಪರವಾದಂಥದ್ದು, ಬಡವರ ಪರವಾದಂಥದ್ದು, ದಲಿತರ ಪರವಾದಂಥ ಯೋಜನೆಗಳು. ಆ ಯೋಜನೆಗಳು ಯಶಸ್ವಿ ಕಾಣ್ತವೆ ಅಂತಕ್ಕಂಥದ್ದು ನಂಬಿಕೆ ಇದೆ. ಅದಕ್ಕಾಗಿ ಜನರು ಇವರಿಗೆ ತುದಿಗಾಲಲ್ಲಿ ನಿಂತಿದ್ದಾರೆ ಅಧಿಕಾರ ಕೊಡಲಿಕ್ಕೆ ಕುಮಾರಣ್ಣನಿಗೆ. ಅದಕ್ಕೆ ಕೊಡಲಿಕ್ಕೆ ಇವತ್ತು ಏನು ಜನಸಾಗರ ಹರಿದು ಬಂದಿದೆ, ಇವತ್ತು ಕುಮಾರಣ್ಣನ ಅಭಿಮಾನ ಮತ್ತು ಮುಂದೆ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಆ ಪಣ ತೊಟ್ಟಿದ್ದಾರೆ. ಖಂಡಿತ ಇದು ಆಗ್ತದೆ ಅಂತಕ್ಕಂಥದ್ದು ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಪಂಚರತ್ನ ಯಾತ್ರೆ ಇಷ್ಟು ದಿನಗಳ ಕಾಲ ನಡೀತು, ಇವತ್ತು ಸಮಾರೋಪ ನಡೀತಾ ಇದೆ. ಇಷ್ಟು ದಿನಗಳು ನಿಮಗೆ ಅಭೂತಪೂರ್ವವಾದ ಒಂದು ಬೆಂಬಲ ಸಿಕ್ಕಿದೆಯಾ ಮತ್ತೆ ಇದಲ್ಲದೆ ಈ ಸಮಾವೇಶ ಅದಕ್ಕೇನೋ ಉತ್ತರ ಕೊಡುತ್ತಾ? ಇದು ಸಮಾರೋಪ ಸಮಾರಂಭ, ಇದು ಪಂಚರತ್ನ ಕಾರ್ಯಕ್ರಮದ ಸಮಾರೋಪ ಸಮಾರಂಭ. ಇಲ್ಲಿವರೆಗೂ ಕೂಡ ಗಿನ್ನಿಸ್ ರೆಕಾರ್ಡ್ ಅಲ್ಲಿ ಆಗ್ತಕ್ಕಂಥ ಕುಮಾರಣ್ಣನ ಇವತ್ತು ಹಾರಗಳು ಏನು, ಹೂವಿನ ಮಾಲೆಗಳು, ಬಹುಶಃ ಬಗೆಯ ಹಾರಗಳು ಯಾವ ನಾಯಕರು ರಾಷ್ಟ್ರದಲ್ಲಿ ಪ್ರಧಾನ ಮಂತ್ರಿಗಳಿಗೂ ಕೂಡ ಸಿಗದೇ ಇರತಕ್ಕಂಥ ಸ್ವಾಗತ ಸಿಕ್ಕಿದೆ, ಪ್ರೀತಿ ಸಿಕ್ಕಿದೆ. ಇವತ್ತು ಸಮಾರೋಪ ಸಮಾರಂಭ ನಡೀತಾ ಇದೆ. ಈ ಸಮಾರೋಪ ಸಮಾರಂಭ ಬಹಳ ಯಶಸ್ವಿಯಾಗಿ ನಡೀತಿದೆ, ಯಶಸ್ವಿ ಆಗುತ್ತೆ ಅಂತಕ್ಕಂಥದ್ದು ಹೇಳಿದ್ರು. ಇದಿಷ್ಟು ಶಾಸಕ ಅನ್ನದಾನಿ ಅವರ ಮಾತಾಗಿದೆ. ಒಟ್ಟಾರೆ ಹೇಳಬೇಕು ಅಂದ್ರೆ ಈ ಸಮಾವೇಶ ನಿಜವಾಗ್ಲೂ ಯಶಸ್ವಿಯಾಗುತ್ತೆ, ನಮ್ಗೆ ಅಭೂತಪೂರ್ವವಾದ ಬೆಂಬಲ ಸಿಗುತ್ತೆ, ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗೇ ಆಗ್ತಾರೆ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಜಯರಾಮ್ ಜೊತೆ ಬಾಲಕೃಷ್ಣ ಜೀವಂಡಿ ಪಟ್ನ, ಮೈಸೂರು. ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.